ಡಾಕ್ಟರ್ ಬೇಕ್ರಿ ಲೇಡೀಸ್ ರೀ ಜೈಸ್ರಿ ಲೇಡೀಸ್ ಡಾಕ್ಟರ್ ಡಾಕ್ಟರ್ ಎಂದೇವ್ರು ಬೇಕಿತ್ತು.
ಹಾ ಸರಿ ರೀ ಮೇಡಮ್, ಇವಾಗ ಪೇಷಂಟ್ ಬಂದ್ರೆ ಕಳಿಸ್ಲೇನ್ರಿ ಒಳಗ? ಡಾಕ್ಟರ್, ನನ್ನ ಗೆಳತಿ ಗೌರಿ ಅಂತ. ಅಕಿ ಸುಸ್ತ ಆಗತೈತೆ ಅಂತ ಸ್ವಲ್ಪ ಚೆಕ್ ಮಾಡ್ರಲ್ಲ, 3 ತಿಂಗಳು ಆಗೈತೆ ಅಂತ ಹೇಳತ್ತಳ ನೋಡ್ರಿ. ಹಲೋ ಗೌರಿ, ಕೊಡಬ ಗೌರಿ ಹೇಳ್ರಿ. ಡಾಕ್ಟರ್, ಯಾವಾಗದಿಂದ ಆಗತ್ತದ? ಈಗ ಒಂದು 4-5 ದಿವಸ ಆಯ್ತ್ರಿ. ಭಾರಿ ತ್ರಾಸ ಆಗತ್ತದ ನೋಡ್ರಿ. ಸುಸ್ತಾಗೋದು, ಮೈ ತಿರುಗೋದು, ವಾಂತಿ ಬರೋದು, ಹೋಗೋದು ನೋಡ್ರಿ. ಒಟ್ಟ ಈಗ 3 ತಿಂಗಳು ಆಗ್ಯಾವ ಅನ್ಸಕತ್ತ ನೋಡ್ರಿ. ಸರಿ ಹಲೋ ರಾಮಪ್ಪ ಹೇಳ್ರಿ. ಡಾಕ್ಟರ್, ನೀನು ಇತ್ತೀಗೆ 3 ತಿಂಗಳು ಆಗ್ಯಾವ, ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ ತಗೊಂಡು ಹೋಗಿ ಡಾಕ್ಟ್ರ. ಜರಾ ನಮ್ಮ ಹೇಳಿ ಕಳಿಸಿದ್ರಿ, ಜರಾ ಹೆಣ್ಣ ಗಂಡ ಚೆಕ್ ಮಾಡ್ರಿ. ಹಂಗೆಲ್ಲ ಮಾಡಬಾರ್ಲಪ್ಪ, ಶಿಕ್ಷೆ ಆಗ್ತದ. ನಮ್ಮ ಒಂದು ವೈದ್ಯಕೀಯ ಕ್ಷೇತ್ರದಲ್ಲ ಮಾಡಬಾರ್ದು, ತಪ್ಪು. ಡಾಕ್ಟ್ರ, ನಾ ಭೀಮನಿಗೆ ಕರ್ಕೊಂಡ್ಬರ್ರಿ, ನಿಮ್ಗೆ ಗೊತ್ತಿರೋದಿಲ್ಲ. ಹೇಳಿ ಕಳ್ಸೇನ್ರಿ, ನೀವು ಅಂತ ಎಷ್ಟು ಮಾಡೀರಿ, ಅದನ್ನ ಏನ್ ಖರ್ಚದ ಅದೆಲ್ಲ ನಾವು ಮಾಡ್ಲಿಕ್ಕೆ ರೆಡಿ ಇದೇವ್ರಿ ಡಾಕ್ಟ್ರ. ನಿಮ್ಗೆ ಕೈ ಮುಚ್ಚಿ ಎಲ್ಲ ಕೊಡ್ತೀವಿ, ನಿಮ್ಗೆಲ್ಲ ನಾವು ನೋಡ್ಕೋತೀವಿ. ಅದು ಏನದ, ನಮ್ಗೆ ಇರಲ್ಲ 3 ಹೆಣ್ಮಕ್ಳು ಅವ್ರಿ, ಅದು ಏನದ ಅದು ಮಾಡ್ರಿ. ಅದಕ್ಕೆ ನಿಮ್ಗೆ ಏನು ಮಾಡ್ತೀವಿ? ಏನಪ್ಪ, ನೀವು ನಮ್ಮನಿಗೆ ಭೀಮಣ್ಣನ ಹೆಸರು ಹೇಳ್ಬಿಟ್ಟು ಮೊದಲ ರಾಜಕೀಯ ಮನುಷ್ಯ ಅದನವ ನೋಡು. ನನಗ ನಿಮ್ಗೆ ಅಷ್ಟೇ ಗೊತ್ತಿರ್ಬೇಕು ರಾಮಪ್ಪ. ಇವತ್ತ 3 ಗಂಟೆಗೆ ಕರ್ಕೊಂಡ, ಅದು ಏನದ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಹೆಣ್ಣು ತಂದ್ರ ಮಗನ್ ಮಾಡೋ ಗಂಡಿತ್ತಂದ್ರೆ ಇರ್ಲಿ, ಮತ್ತ ನಿನ್ಗೆ ಹೆಂಡತಿಗೆ ಎಲ್ಲ ಮನೆಯವರು ಎಲ್ಲ ಹೇಳ್ಕೊಂಡು ಕರ್ಕೊಂಡ. ಮತ್ತೆ ಅದಕ್ಕೊಂದು ಸ್ವಲ್ಪ ರೊಕ್ಕ ಆಗ್ತದ? ಮತ್ತೆ ಆಯ್ತು ರೀ ಡಾಕ್ಟ್ರ, ನಾ ಎಲ್ಲ ರೊಕ್ಕ ವ್ಯವಸ್ಥೆ ಮಾಡಿಕೊಂಡು ನನ್ನ ಹೆಂಡತಿಗೆ ಹೇಳ್ಕೊಂಡು ಕರ್ಕೊಂಡು ಬರ್ತೀನಿ ರೀ ಡಾಕ್ಟ್ರ. 3 ಗಂಟೆಗೆ ಬರ್ತೀವಿ ರೀ. ಆಯ್ತು ರೀ ಡಾಕ್ಟ್ರ, ಬರ್ತೀವಿ ರೀ. ಗೌರಿ, ನಡಿ ಮನೆಗೆ ಹೋಗೋಣ. ಎಲ್ಲ ಗುಳಿಗೆ ಔಷಧ ಕೊಟ್ಟರು, ಎಲ್ಲ ಚಲೋ ಬಂದಾರ, ಬಾ ಮನೆಗೆ ಹೋಗೋಣ. ಏನಕ್ಕಮ್ಮ ಏನಾಯ್ತಪ್ಪ, ಏನ್ ಹೇಳೋ ಡಾಕ್ಟರ್ ಮನೆ ಇಲ್ಲವ? ಎಲ್ಲ ಕೂಸ ನೋವು ಎಲ್ಲ ಚಲೋ ಅಂತ ಹೇಳ್ಯಾರ, ಎಲ್ಲ ಚಲೋ ಅಂತ. ಗೌರಿ, ಚಾ ಮಾಡ್ಕೊಂಡ್ ಬಾ. ಚಾ ಮಾಡ್ಕೊಂಡ್ಬಂದ್ರಿ ಇರ್ತೀರ? ಎಮ್ಮೆ ಹಾಗಾದ್ರೆ ಕುಳಿ ಹಾಕಿ. ಡಾಕ್ಟ್ರ್ ಎಲ್ಲ ಹೇಳಿನಿ, ಈಗ ನಮ್ 3 ಹೆಣ್ಮಕ್ಳವ, ಇದು ಹೆಣ್ಣು ಇತ್ತಂದ್ರ ಚೆಕ್ ಮಾಡ್ರಿ, ತಗಿಸ್ರಿ ಅಂತ ಹೇಳ್ಬಿಟ್ಟಿ. ಹೇಳ್ಬಿಟ್ಟಿ ನೋಡಪ್ಪ, ಈಗ ಮಗನ 3 ಹೆಣ್ಣ ಏನ್ ಮಾಡ್ತೀಯ? ನಾನು ಹಾಕಿದ ಪದ್ಧತಿ ಪರಿಣಾಮ ನಾಟಕಿಲ್ಲ. ಹೇಳ ನೋಡ್ ಮತ್ತ ತಗ್ಸಾ ಬಿಡು ಅಂತ ಮನಿ. ಆಯ್ತವ, ಗಂಡ ಇತ್ತಂದ್ರ ಇರ್ಲಿ, ನೀನು ಹೆಣ್ಣು ಇತ್ತಂದ್ರ ತಗ್ಸಂದಿನಿ. ರೊಕ್ಕ ರೂಪಾಯಿ ಬಾಟಿ ಎಲ್ಲ ರೆಡಿ ಮಾಡ್ಕೊಂಡು 3 ಗಂಟೆ ಬಾಂಗ ಎಲ್ಲ ರೊಕ್ಕ ಮತ್ತೆ ಬಾಟಿ ಗಿಡ ತಗೊಂಡ್ ತಯಾರಾಗಿ ಕೊಡ್ಬಿಟ್ಟು ತಮ್ಮನಿ ತಗ್ಸಾದ್ರು ನೋಡಿ. ಹಲೋ ಹೇಳ್ದವ್ರಿ, ಹೇಳ್ದವ್ರಿ, ಏನಾಯ್ತು? ದವಾಖಾನ್ಯಾಗ ತೋರಿಸ್ಕೊಂಡ್ ಬಂದ್ರವ ನನಗೇನ ನಿಂತವ ಕೇಳಿ ಹೆಂಗದ ಕೇಳಿ ತೋರಿಸ್ಕೇಶನ್ ತರ್ಸಾಕ್ ತಯಾರು ಮಾಡಕತ್ತಾರ ನೋಡು. ಗೌರಿ, ಯಾವ ದವಾಖಾನಿ? ಯಾವ್ದೋ ಡಾಕ್ಟ್ರ್ ಎಂದೇ ಇತ್ತು ನೋಡುವ, ಯಾರ ಈ ಊರಾಗ ಆಕಿನ ಬಳಿ ಕರ್ಕೊಂಡು ಹೋಗ್ಯಾರ. ಆಕಿ ತೆಗಿಲಕ್ಕೆ ತಯಾರಾಗಿತ್ತ ಶೀತ ಹಾಂಗ್ರ ಮಾ, ನಂಗೆ ಸ್ವಲ್ಪ ಹೆಲ್ಪ್ ಮಾಡಲ್ಲ. ಗೌರಿ, ಎಂದೇ ಕೆಲ್ಸನೇ ಇದೆಯಾದ ಆಕಿ ಬೆಳೆ ಎಲ್ಲ ಹೆಣ್ಮಕ್ಳಿಗೆ ಗರ್ಭಪ್ಪ ಅಂತಾನೆ ಮಾಡ್ತಾವ. ಆಕಿ ಬರೋಬ್ಬರಿ ಮಾಡೋದು ತೋಗೌರಿ, ಅದಕ್ಕೆ ನಾನು ಅದೇ ನೀನೇನು ಭಯಪಡ್ಬೇಡಮ್ಮ. ನಾನು ಅದೇ ನಾ ಬರೋಬ್ಬರಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ಆ ದವಾಖಾನಿಗೆ ಹೋಗಪ್ಪ, ನೀನು ಸರಿಯಾದ ಸಮಯಕ್ಕೆ ನಾನು ಅಲ್ಲಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಗೌರಿ. ಸೀತಾ, ನಾ ಈಗ ಹೋಗ್ತೀನಿ, ನಾ ಮಾತಾಡ ಕೊಟ್ಬೇಕು, ನನ್ನ ಬೆನ್ನೆ ಹತ್ತಿರ್ತಾಳ, ನಾ ಇರ್ತೀನಿ ನನ್ನ ಫೋನಿಗೆ. ಎಷ್ಟೊತ್ತಾಗಲ್ಲ ಚಾ ಮಾಡಕ? ಸೊಸಿ ಚಾ ಬಾ. ಏನಿಲ್ಲ, ಏನ್ ಮಾಡ್ಬೇಕಯ್ಯವ್ವ?
ಆಯ್ತಮ್ಮ ಸರಿ ಮತ್ತೆ ದವಾಖಾನಿಗೆ ಮುಂಜಾನೆ ಹೋಗಿ ತೋರಿಸ್ಕೊಂಡು ಬಂದೇವಿ, ಔಷಧ ಗುಳಿ ಎಲ್ಲ ಕೊಟ್ಟಾರ, ಮತ್ತ ಕೂಸ್ಲು ಚಲೋ ಆಗ ಬೆಳೆದ ಅಂತ ಹೇಳ, ಮತ್ತೆ ಕರ್ಕೊಂಡು ಹೊಂಟ್ರಿ ದವಾಖಾನಿ ಆಗದ ತಂಗಿ ಮಾ ಸರಿ ಮುಗಿಲ್ ಅಂತ ಡಾಕ್ಟರ್ ಮತ್ ಮೂರು ಗಂಟೆ ಕರ್ಕೊಂಡು ಬಾ ಅಂತಾರು, ಹೋಗುವ ಬಾ ಶಾಣೆ ಅದಾರ ಡಾಕ್ಟರ್ ಇನ್ನೊಂದೆಲ್ಲ ಚೆಕ್ ಮಾಡ್ಕೊಂಡ ಹೋಗೋ ಮಳಿ ಇಲ್ಲಿ ಹೇಳ್ರಿ, ನಾನು ಬರಂಗಿಲ್ಲ, ನೀವ್ ಏನಾರ ಬೇರೆ ವಿಚಾರ ಮಾಡಿದ್ರೆ ನಾನು ಒಪ್ಪಂಗಿಲ್ಲ ನೋಡ್ರಿ, ನನಗೆ ನೋವು ಹೆಣ್ಣಿದ್ರು ಹೊಟ್ಟೆನ ಗಂಡಿದ್ರು ಹೊಟ್ಟೆನ ನೀವೇನ ತಗಿಸ್ಬೇಕಂತ ವಿಚಾರ ಮಾಡಿದ್ರೆ ನಾ ಬೇರೆ ಕೈ ನೋಡ್ತೀನಿ ರೀ. ಹಂಗೇನಿಲ್ಲ ಮರಿ ನೋಡಿ ಹಠ ಮಾಡ್ಬಾರ್ದು ಹೋಗ, ಹಂಗೇನಿಲ್ವಾ ಎಲ್ಲ ಸರಿ ಮುಡ್ಕೊಂಡು ತೋರ್ಸ್ಕೊಂಡ್ ಬರ ಆತಮ್ಮ, ಚಂದ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ನಾನು ಬರ್ತೇನೆ. ಡಾಕ್ಟರ್ ಡಾಕ್ಟರ್ ಬಾರಮ್ಮ ನಪ್ಪ ಕೇಳ್ಕೊಂಡು ಕರ್ಕೊಂಡ್ ಬಂದಿಲ್ಲ ಅಲ್ಲ ಕರ್ಕೊಂಡ್ ಬಂದಿನ್ರಿ ನೋಡ್ರಿ. ಹಾ ನೋಡ್ತೀನಿ ಅಂದ್ರ ಒಂದ್ಸಾರಿ ಟೆಸ್ಟ್ ಮಾಡ್ತೀನಿ ರಮಣ. ಈ ಅಮ್ಮನಿಂದ ಅದು ಹೆಂಗದ ಮತ್ತ ಮುಂದಿನ ವ್ಯವಸ್ಥೆ ಮಾಡ್ಲಿ ಅನಿಸ್ಬಿಡ್ರಿ ಡಾಕ್ಟರ್ ಅನಿಸ್ಬಿಡ್ಲಿ. ಯಾಕ್ರಿ ಡಾಕ್ಟರ್ ನೀವು ಒಬ್ಬ ಹೆಣ್ಮಗಳಿದ್ರಿ, ಹೆಣ್ಮಗಳಾಯ್ತು ಶಿಂದ ಹೆಣ್ಣದತ್ತೆ ಹೆಣ್ಣಿನ ಕೂಸ್ ತೆಗಿಸಾಕಟ್ರಿ ಹೊಟ್ಟೆಗಿಂದು, ಇಲ್ಲ ನನ್ ಭೂಮಿ ಬಂದಿಲ್ಲ ನನ್ ಕೂಸಿಗೆ ನಾ ತೆಗಿಲಾಕ ತಯಾರಿದ್ಯೋಡ್ರಿ. ನೋಡ್ರಿ ನನಗ ಗೊತ್ತಾಗಲ್ಲ ಈಗ ನಿನಗ ಮೂರ್ ಹೆಣ್ಣಾವತ್ತು ಈಗಾಗ್ಲೇ ಈಗ ಅದಕ್ಕ ನಿಮ್ಮ ಮನೆ ಪರಿಸ್ಥಿತಿ ನೋಡು ಹಿಂದ ಇಲ್ಲ ಅದಕ್ಕ ಈಗ ಮುಂದಿನ ಗಂಡಲ್ಲಿ ನಾ ಮುಂದೆ ಚೆಕ್ ಮಾಡಲ್ ಮತ್ತಮ್ಮ ಇದು ತಪ್ಪು. ನಾನು ತಯಾರಿಲ್ಲ ನೋಡ್ರಿ, ಅವ್ರಿಗೆ ಸಾಕಾಗ್ಲಿಕ್ ಬಿಡಲ್ ಯಾಕ್ರಿ, ನಾ ಸಾಕ್ತೀನಿ ರೀ ಹೆಣ್ಣಿರ್ಲಿ ಗಂಡ್ರಿ ನನಗೆಲ್ಲ ಹತ್ತೇರಿ, ಗಂಡು ಬಂದ್ಲೆ ಬಿಡಲ್ ಯಾಕ್ರಿ ನಾ ಸಾಕ್ತೀನಿ. ಎಲ್ಲ ಕೈಲೇ ಕಾನೂನು ಗೊತ್ತಿದ್ದು ಒಂದು ಹೆಣ್ಣು ಕುಲಕ್ಕೆ ಮಾರಕ.